ಇದು ಪ್ರಾಪರ್ಟೀಸ್ ಇನ್ ಮೈಸೂರು ನೋಡಿ, ಇದೊಂದು 2 ಎಕರೆ ತೋಟ ಇದೆ ಇಲ್ಲಿ. ಇದು ದೊಡ್ಡ ರೋಡ್, ಇದು ಹೊಸ ರೋಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಇಷ್ಟದ್ದು ಅಗಲ ಇದೆ ರೋಡ್. ಇಲ್ಲಿಂದ ಮಡ್ ರೋಡ್ ಒಂದು 20 ಮೀಟರ್ ಡಿಸ್ಟೆನ್ಸ್, ಅದು ನ್ಯಾರೋ ಇದೆ ರೋಡ್, ಮಡ್ ರೋಡ್. ಮಡ್ ರೋಡ್, ಮಡ್ ರೋಡ್ ಆದಮೇಲೆ ತೋಟ. ಈ ರೋಡಿಂದ 20 ಮೀಟರ್ ಡಿಸ್ಟೆನ್ಸ್. ಇದು 36 ಲಕ್ಷ ರೂಪಾಯಿ 1 ಎಕರೆಗೆ ಹೇಳ್ತಾ ಇದ್ದಾರೆ ನೋಡಿ. ಇದೆ ತೋಟ ಈ ಥರದ್ದು. ದೊಡ್ಡ ತೆಂಗಿದ್ದಿಲ್ಲ, ಒಂದು 3 ಲೈನ್ ಇದೆ. 3 ಲೈನಲ್ಲಿ ಕನಿಷ್ಠ ಒಂದು 100 ತನಕ ತೆಂಗಿದೆ. ಮತ್ತು ಸಸಿ ಮರಗಳು ಒಂದು 100ರಷ್ಟು ಅದನ್ನು ಬರ್ಬೋದು. ಈಗ ತೋರಿಸ್ತೀನಿ ನೋಡಿ, ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಅದರ ಮಧ್ಯದಲ್ಲಿ ಅಡಿಕೆ ನೋಡಿ, ಇದು ಅಡಿಕೆ, ಅಡಿಕೆ ಇದೆಯಲ್ಲ ಇಲ್ಲಿ. ಇದು ಸೀಬೆ, ಮಾವು, ಇದೆಲ್ಲ ಮಧ್ಯ ಮಧ್ಯಕ್ಕೆ ಹಾಕಿದ್ದಾರೆ ನೋಡಿ. ಈ ಥರನೂ ಇದೆ ತೆಂಗು. ಇದೊಂದು 2-3 ವರ್ಷ ಹೋದರೆ ಇದರಲ್ಲೂ ಫಲ ಬಿಡ್ತಿದೆ ನೋಡಿ. ಇದು ಅಡಿಕೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ನೀರು ಭಾಳ ಚೆನ್ನಾಗಿದೆ ಇಲ್ಲಿ. 3 ಇಂಚ್ ನೀರಿದೆ ಇಲ್ಲಿ ಬೋರ್ವೆಲಲ್ಲಿ. 2 ಬೋರ್ವೆಲ್ ಇದೆ ಅಲ್ಲ, ಮೋಸ್ಟ್ಲಿ ಒಂದಿರ್ಬೋದು. 3 ಇಂಚ್ ನೀರಿದೆ, ಸುತ್ತ ನೀರಾವರಿನೇ ಇರೋದು. ಬಟ್ ಇದು ಡ್ರೈ ಲ್ಯಾಂಡ್. ಮಧ್ಯದಲ್ಲಿ ಬಾಳೆ ಹಾಕಿದ್ದಾರೆ. ಈ ಬಾಳೆ ಕುಯ್ದುಬಿಟ್ರೆ ಕ್ಲೀನಾಗಿ ಕಾಣ್ತಿದೆ. ಈ ಬಾಳೆ ಎಲ್ಲ ಹಾಕಿ ಮುಚ್ಕೋಬಿಟ್ಟೈತೆ, ಆರ್ಪಾರ್ ಕಾಣ್ತಾ ಇಲ್ಲ ನೋಡಿ. ಈ ಥರ ಸಸಿ ಮರನೂ ಹಾಕಿದ್ದಾರೆ ತೆಂಗು ನೋಡಿ. ಇದರಲ್ಲಿ 1-2 ವರ್ಷ ಸಾಕು ಫಲ ಬರೋಕ್ಕೆ. ಇದು ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಂದ ಮೋಸ್ಟ್ಲಿ ಒಂದು 6 ಕಿಲೋಮೀಟ್ರ್ ಆಗ್ಬೋದು. ಬಾರ್ಡ್ರಸ್ಸಲ್ಲಿ ದೊಡ್ಡ ತೆಂಗು ಹಾಕಿದ್ದಾರೆ, ಚಿಕ್ಕದೆಲ್ಲ ಇನ್ಸೈಡೆಲ್ಲ ಹಾಕಿದ್ದಾರೆ ಅದನ್ನು ನೋಡಿ. ದೊಡ್ಡದು ಈ ಥರ ಇದೆ, ಫಲ ಚೆನ್ನಾಗಿ ಕೊಡ್ತಾಯಿದೆ. 36 ಲಕ್ಷ ರೂಪಾಯಿ 1 ಎಕರೆಗೆ, 1 ಗುಂಟೆಗೆ 120 ಹೇಳ್ತಾರದು. ನೋಡಿ ಅಡಿಕೆ, ಮಧ್ಯದಲ್ಲಿ ಮಾವು, ಸೀಬೆ ಈ ಥರನೂ ಹಾಕಿದ್ದಾರೆ ಅಸಾರ್ಟೆಡ್. ಇನ್ನೂ ಬಾಳೆ ಬರೋದಕ್ಕೆ 3-4 ತಿಂಗಳು ಆಯ್ತಿದೆ ಗೊನೆ ಬಿಡೋಕ್ಕೆ. ಅದಾದಮೇಲೆ ಕಟ್ ಮಾಡಿ ಬಿಸಾಕ್ಬಿಡ್ಬೋದು ನೋಡಿ. ಅಡಿಕೆ ಎಲ್ಲ ಈ ಥರನೂ ಇದೆ. ನೋಡಿ ಇಷ್ಟು ದಪ್ಪ ಇದೆ ಪೈಪ್, ಇದರಲ್ಲಿ ಫುಲ್ ನೀರಿದೆ. ಇದು ಅಡಿಕೆ, ಇದು ಇದು ಅಡಿಕೆನೇ. ಮಾವು, ಸೀಬೆ, ಸಪೋಟ ಇದನ್ನು ಹಾಕಿದ್ರೆ ಮಧ್ಯದಲ್ಲಿ. ನಾನೀಗ ದೊಡ್ಡ ರೋಡ್ ತೋರಿಸಿದ್ನಲ್ಲ, ಅಲ್ಲಿಂದ 20 ಮೀಟ್ರ್ ಬಿಟ್ಟರೆ ಮಡ್ ರೋಡ್, 20 ಮೀಟ್ರ್ ಬಿಟ್ಟರೆ ಈ ತೋಟ ಡೈರೆಕ್ಟಾಗಿ ಬರ್ಬೋದು ನೋಡಿ. ಸೀಬೆ
ಮಾವು. ನೋಡಿ, ಮಡ್ ರೋಡ್ ಈ ಥರ ಇದೆ, 33 ಅಡಿ ಇದೆ ಇದು ರೋಡ್, ಹುಲ್ ಬೆಳ್ಕೊಂಡು ಆ ಥರದ್ದು ಕಾಣ್ತಾ ಇರೋದು. 20 ಮೀಟ್ರ್ ಟಾರ್ ರೋಡಿಂದ ಇಲ್ಲಿ ತನಕ ಆಯ್ತದೆ ಡಿಸ್ಟೆನ್ಸ್. ನೋಡಿ ಈ ಥರ ದೊಡ್ಡ ತೆಂಗು ಒಂದು 100ರಷ್ಟಿದೆ. ನೋಡಿ ಈ ಥರ ನೀರು ಬರ್ತಾ ಇರ್ತದೆ ಈ ತೋಟದ ತೋಟ ಪಕ್ಕದಲ್ಲಿ, ಈ ಥರದ ನೀರು ಬರ್ತಾ ಇರ್ತದೆ. ಎರಡು ಫಸಲಿಗೆ ನೀರು ಕೊಡೋದು ಇಲ್ಲಿ ಈ ಸೈಡಲ್ಲಿ.